ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೌಮ್ಯಸ್ ಕ್ರಿಯೇಟಿವಿಟಿಗೆ ಎಲ್ಲರಿಗೂ ಸ್ವಾಗತ. ಈ ದಿನ ಬಾಳೆಹಣ್ಣಲ್ಲಿ ಯಾವ ಥರ ಹಲ್ವಾ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಈಗ ಮನೆಯಲ್ಲಿ ಹಬ್ಬ ಆದರೆ ಮತ್ತು ಸಂಕ್ರಾಂತಿ ಹಬ್ಬ, ಹಬ್ಬಗಳಲ್ಲಿ ನಾವು ತುಂಬ ಬಾಳೆಹಣ್ಣು ಇಟ್ಕೊಂಡಿರ್ತೀವಿ. ಅದು ಖಾಲಿ ಮಾಡೋದು ಹೇಗೆ ಅಂಥೇಳಿ ಅನ್ನಿಸ್ತಾ ಇರುತ್ತೆ. ಕೆಲವು ಟೈಮ್ ಬಾಳೆಹಣ್ಣು ಕಪ್ಪಾಗಿದೆ, ತುಂಬ ಹಣ್ಣಾಗಿದೆ, ಇದೇನು ಮಾಡೋದು ಅಂಥೇಳಿ ಕೆಲವು ಟೈಮ್ ನಾವು ಅದನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. ಅಂಥ ಟೈಮ್ನಲ್ಲಿ ತುಂಬ ಬಾಳೆಹಣ್ಣು ಇದ್ದಾಗ ನಾವು ಬಾಳೆಹಣ್ಣಿನ ಹಲ್ವನ ಎಷ್ಟು ರುಚಿಯಾಗಿ ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ನಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ಬಾಳೆಹಣ್ಣಿನ ಹಲ್ವ ಮಾಡಲಿಕ್ಕೆ ಈ ಥರ ಕಲ್ತಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ಈ ಹಬ್ಬದಲ್ಲಿ ಎಲ್ಲ ತುಂಬ ಬಾಳೆಹಣ್ಣು ತೊಗೊಂಬಂದಿರ್ತೀವಿ. ಸಂಕ್ರಾಂತಿ ಹಬ್ಬ ಮತ್ತು ಹಬ್ಬದೆಲ್ಲ ಆದಾಗ ತುಂಬ ಬಾಳೆಹಣ್ಣು ಇದೆಯಪ್ಪ, ವೇಸ್ಟ್ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆವಾಗ ಈ ಬಾಳೆಹಣ್ಣಿನ ಹಲ್ವಾ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗುತ್ತೆ, ಬಾಳೆಹಣ್ಣು ನಮಗೆ ವೇಸ್ಟ್ ಕೂಡ ಆಗೋದಿಲ್ಲ. ಈ ಥರ ತುಂಬ ಕಲ್ತಿರೋ ಬಾಳೆಹಣ್ಣು ನಾನು ಒಂದು 10 ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ಈಗ ಈ ಬಾಳೆಹಣ್ಣನ್ನ ಹೆಚ್ಕೊಂಡ್ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಬಾಳೆಹಣ್ಣು ಮೆತ್ತಗಾಗಿದ್ರೂ ಪರವಾಗಿಲ್ಲ, ಬಾಳೆಹಣ್ಣು ಕಪ್ಪಾಗಿದೆ ಅಂತ ಬಿಸಾಕೋದೇನು ಬೇಡ. ಈ ಥರ ಬಾಳೆಹಣ್ಣು ಕೂಡ ನಮಗೆ ಹಲ್ವಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ಇದನ್ನು ಈ ಥರ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಹಾಗೆ ಎಲ್ಲ ಬಾಳೆಹಣ್ಣು ಕೂಡ ಹೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಬಾಳೆಹಣ್ಣೆಲ್ಲ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನಾನು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ದೇ ಹಾಗೆ ರುಬ್ಕೋಬೇಕೀಗ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕದೇ ಹಾಗೆ ಮಾಡ್ಕೋಬೇಕು. ತುಂಬ ಕಳ್ತಿರೋ ಬಾಳೆಹಣ್ಣು ಆದರೆ ಈ ಥರ ಪೇಸ್ಟ್ ಬರುತ್ತೆ. ನೀವು ಪುಟ್ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಅಂತಲ್ಲ, ಯಾವುದೇ ಬಾಳೆಹಣ್ಣಲ್ಲಿ ಕೂಡ ಈ ಹಲ್ವಾ ತುಂಬ ಚೆನ್ನಾಗಿ ಮಾಡಬಹುದು. ನಾನು ಈ ಥರ ಒಂದು ದಪ್ಪ ತಳ ಇರೋ ಪ್ಯಾನ್ನ ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಸ್ಪೂನ್ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕಿದ ಕೂಡಲೇ ಇಮಿಡಿಯೇಟ್ ನಾವು ಬಾಳೆಹಣ್ಣು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಈಗ ಇದನ್ನು ಎರಡನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಹೈ ಫ್ಲೇಮು ಅಲ್ಲ, ಸಿಮ್ಮು ಅಲ್ಲ, ಮಧ್ಯ ಇಟ್ಕೊಂಡಿದ್ದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ತುಂಬ ಹೈ ಫ್ಲೇಮ್ ಮಾಡ್ಕೊಂಬಿಟ್ರೆ ಒಂದೇ ಸರಿ ಗಟ್ಟಿಯಾಗಿ ಸೀದು ಹೋಗ್ಬಿಡುತ್ತೆ, ಹಾಗಾಗಿ ನಾವು ತುಂಬ ಹೈ ಫ್ಲೇಮ್ ಮಾಡ್ಕೊಳ್ಳೋದು ಬೇಡ. ನೋಡಿ, ಎಲ್ಲ ತುಪ್ಪನೂ ಇದು ಎಲ್ಲ ಕುಟ್ಕೊಂಡ್ಬಿಟ್ಟಿದೆ. ಈಗ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಿರ್ಬೇಕಾದ್ರೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ 10 ಬಾಳೆಹಣ್ಣಿಗೆ ನಾನು 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇನ್ನೊಂಚೂರು ಸ್ವೀಟ್ ಇಷ್ಟಪಡೋರು ಇನ್ನೂ ಸ್ವಲ್ಪ ಹಾಕೋಬಹುದು. ನೋಡಿ, ಎಲ್ಲ ಸಕ್ಕರೆನ ಎಲ್ಲ ಸ್ಪ್ರೆಡ್ಡಾಗಿ ಕರಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಉರಿನ ಜಾಸ್ತಿ ಮಾಡ್ಕೋಬಾರ್ದು, ಮೀಡಿಯಮ್ಮು ಸಿಮ್ಮು ಮಧ್ಯನ ಇಟ್ಕೊಂಡಿರ್ಬೇಕು. ಇದನ್ನು ಮತ್ತೆ ಒಂದು 5-10 ನಿಮಿಷ ನಾವು ಇದೇ ಥರ ಕೈ ಬಿಡದೇ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಲೆ ಮೇಲೆ ಬಿಟ್ಟು ಬೇರೆ ಕೆಲಸ ಮಾಡಲಿಕ್ಕೆ ಹೋದರೆ ಬಾಳೆಹಣ್ಣೆಲ್ಲ ಗಟ್ಟಿಯಾಗಿಬಿಡುತ್ತೆ. ಈ ಥರ ಕೂಡಿಸ್ತಾನೆ ಇರಬೇಕು ಯಾವಾಗಲೂ. ಇದನ್ನು ನಾನು ಒಂದು 5-10 ನಿಮಿಷ ತನಕ ಕೂಡಿಸ್ಕೊಂಡಿದ್ದೀನಿ. ಇವಾಗ ಒಂದು 2 ಸ್ಪೂನ್ ಕಾರ್ನ್ ಫ್ಲೋರ್ನ ನಾನು ಈ ಥರ ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾರ್ನ್ ಫ್ಲೋರ್ನ. ಇದು ಕಾರ್ನ್ ಫ್ಲೋರ್ ಹಾಕಿದ ಕೂಡಲೇ ಇಮಿಡಿಯೇಟ್ ಗಟ್ಟಿಯಾಗುತ್ತೆ, ಬಟ್ ನಾವು ಕೈ ಬಿಡದಂಗೆ ಕೂಡಿಸ್ತಾ ಇರಬೇಕು. ಒಟ್ಟಿಗೆ ಹಾಕ್ಕೋಬಾರ್ದು, ಹಾಗೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಬರಬೇಕು. ಇದು ಕಾರ್ನ್ ಫ್ಲೋರ್ ಹಾಕೋದ್ರಿಂದ ನಮಗೆ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಹಲ್ವಾ ಗಟ್ಟಿಯಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೆರಡು ಸ್ಪೂನು ಇದ್ರ ಜೊತೆನೇ ತುಪ್ಪನ ಹಾಕೋತಾ ಇದ್ದೀನಿ. ಈಗ ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ಕೂಡ ನಾವು ಕೈ ಬಿಡದೆ ಕೂಡಿಸ್ಕೋಬೇಕು, ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ. ಇನ್ನೂ ಒಂದು 10 ನಿಮಿಷ ನಾವು ಇದನ್ನು ಚೆನ್ನಾಗಿ ಕೂಡಿಸ್ಕೋಬೇಕು. ಇದು ನೋಡಿ, ಇದು ಸುಮಾರು ನಾನು 20 ನಿಮಿಷದಿಂದನೂ ಕೂಡಿಸ್ತಾ ಇದ್ದೀನಿ, ಈ ಥರ ಬಂದಿದೆ ಇದು. ಇನ್ನೂ ಒಂದು 10 ನಿಮಿಷ ಕೂಡಿಸ್ಕೋಬೇಕಾಗತ್ತೆ. ನಾನು ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಈ ಥರ ಕಟ್ ಮಾಡಿಟ್ಕೊಂಡು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ. ಈಗ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಿದೆ. ಈಗ ಈ ಥರ ಒಂದು ನಾ ಪ್ಲೇಟ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಒಂಚೂರು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕೋಣ ಹಲ್ವನ.
ನೋಡಿ ಇದು ಆಗ್ತಾ ಬಂದಿದೆ ಈಗ ಇದನ್ನ ನಾವು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈ ಕಲರ್ ಬಂದಾಗ ಇದು ಆಗಿದೆ ಅಂತ ಇದು ಹಾಗೆ ಬಿಟ್ಕೊತಾ ಬರ್ತಾ ಇದೆ ಎಕ್ಸ್ಟ್ರಾ ತುಪ್ಪ ಕೂಡ ಇದು ಬಿಡ್ತಾ ಇದೆ ಈ ತರ ಮಧ್ಯಕ್ಕೆ ಒಂದ ಕಡೆ ಮುದ್ದೆ ಆಗ ಬಂದ್ರೆ ಇದು ಆಗಿದೆ ಅಂತ ಅರ್ಥ ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದು ಇನ್ನೇನ ಆಗ್ತಾ ಬಂದಿದೆ ಅಂದಾಗ ಇದು ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀನಿ ಮತ್ತೆ ಎರಡು ಸರಿ ಚೆನ್ನಾಗಿ ಕೂಡಿಸ್ಕೊಳ್ಳೋಣ ಇದು ಇದಕ್ಕೆ ಹಾಕೋತಾ ಇದೀನಿ ಇದನ್ನ ಇದಕ್ಕೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ತರ ಒಂದು ಸ್ಪೂನ್ ಇಟ್ಕೊಂಡು ಈ ತರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಬಿಸಿ ಇರುತ್ತೆ ಹುಷಾರಾಗಿ ಎಡ್ಜಲ್ಲಿ ಇಟ್ಕೊಂಡು ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈ ತರ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇದು ಹೆಚ್ಚು ಕಮ್ಮಿ ಒಂದು ಗಂಟೆ ಆರಕ್ಕೆ ಇಡೋಣ ಇದನ್ನು ಆರಿದ ಮೇಲೆ ಇದು ಪೀಸ್ ಮಾಡಿ ತಗೊಳ್ಳೋಕೆ ಬರುತ್ತೆ ಈಗ ಇದು ಆರಿದೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆರಿದೆ ಇದನ್ನು ಈ ಥರ ಸೈಡಿಂದ ಬಿಡಿಸ್ಕೊಂಡು ಒಂದು ಪ್ಲೇಟಿಗೆ ಅಥವಾ ಒಂದು ಬೋರ್ಡಿಗೆ ಹಾಕಿಟ್ಕೋಬೇಕು ಈಗ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಹಲ್ವಾ ರೆಡಿಯಾಗಿದೆ ನೋಡಿ ಇದು ಈ ಶೇಪಲ್ಲಿ ಬಂದಿದೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬಹುದು ನೋಡಿ ಇದು ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವು ಅಂಗಡಿನಲ್ಲಿ ಹಲ್ವಾ ಬಾಂಬೆ ಹಲ್ವಾ ಅಂತೆಲ್ಲ ತೊಗೊಂಡು ತಿಂತಾ ಇರ್ತೀವಿ ಬಟ್ ಮನೆಯಲ್ಲೇ ಎಷ್ಟು ಸುಲಭವಾಗಿ ನಾವು ಬಾಳೆಹಣ್ಣು ಉಳಿದಿದ್ರೆ ಮಾಡ್ಕೊಂಡು ತಿನ್ನಬಹುದು ಹಲ್ವಾನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ ನಮಸ್ಕಾರ